జీవరాశులు ఎన్నో నశించిపోయేను. శాస్త్రవేత్తలకది విజ్ఞానిగే, శాస్త్రవేత్తలకది గోచరము కాకుండా గోచర ఆగదే దైవమే గతి అని ప్రార్థనలు చేశారు. దేవరే గతి అంత విజ్ఞానిగుడు కూడా దైవుడికి కై ముగియకాల. ಇದರಲ್ಲಿ ನೋಡಿ ವಿಜ್ಞಾನದ ಆವಿಷ್ಕಾರಗಳು ಏನು ಮಾಡ್ತಿದ್ದಾವೆ ಅಂತೇಳಿ. ಹೆಚ್ಚು ಕಡಿಮೆ ಪ್ರಜಾವಾಣಿ ಪತ್ರಿಕೆಯಲ್ಲಿ 10/9/2008 ಪ್ರಜಾವಾಣಿಯ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿತ್ತು ಆಗ 10/9/2008 ಬಿಗ್ ಬ್ಯಾಂಗ್ ಥಿಯರಿ. ಆ ಬಿಗ್ ಬ್ಯಾಂಗ್ ಥಿಯರಿಯ ಒಂದು ಇದಕ್ಕೆ ಏನಲ್ಲಿ ಇದು ಮಾಡಿದರೆ 1400 crore ವರ್ಷಗಳ ಹಿಂದೆ ವಿಶ್ವ ಸೃಷ್ಟಿಯಾಗಲು ಬಿಗ್ ಬ್ಯಾಂಗ್ಗೆ ಮಹಾಸ್ಫೋಟ ಕಾರಣ ಅಂತಕ್ಕಂಥದ್ದನ್ನು ಇವತ್ತಿನ ಎಲ್ಲರೂ ಅಂಕಿಅಂಶಗಳನ್ನು ಕೊಟ್ಟು ಹೇಳ್ತಾರೆ. ಸ್ವಿಟ್ಜರ್ಲೆಂಡ್ ಫ್ರಾನ್ಸ್ ಗಡಿಯ ಜಿನೀವಾದಲ್ಲಿ ಭೂಮಿಯ 600 feet ಆಳದಲ್ಲಿ 27 km ಸುತ್ತಳತೆಯ ಸುರಂಗ, ಅದರಲ್ಲಿ ಅಯಸ್ಕಾಂತೀಯ ಕೊಳವೆಗಳು, ಅಯಸ್ಕಾಂತೀಯ ಕೊಳವೆಗಳನ್ನು ಅಳವಡಿಸಿ ಪ್ರತಿಯೊಂದು ಕಣದ ಮಧ್ಯೆ ನ್ಯೂಕ್ಲಿಯಸ್, ಅದರ ಸುತ್ತ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಕಣಗಳನ್ನು ಸೇರಿಸಿರ್ತಾರೆ. ಏನು ಮ್ಯಾಗ್ನೆಟಿಕ್ ಕೊಳವೆಗಳಲ್ಲಿ ನ್ಯೂಟ್ರಾನ್ ಅನ್ನು ಬೆಳಕಿನ ವೇಗ ಅಂದರೆ ಸೆಕೆಂಡ್ಗೆ 300,000 km ವೇಗದಲ್ಲಿ ಚಲಿಸುವಂತೆ ಮಾಡಿ ರನ್ ಮಾಡಂಗೆ ಮಾಡಿ ಪರಸ್ಪರ ಡಿಕ್ಕಿ ಹೊಡೆಸ್ತಕ್ಕಂಥದ್ದೇ ಈ ಬಿಗ್ ಬ್ಯಾಂಗ್ ಅಂತಕ್ಕಂಥದ್ದು. ಅದು ಹೊಡೆದಾಗ ಉತ್ಪತ್ತಿಯಾದ ಶಕ್ತಿ ಇದೆಯಲ್ಲ, ಆ ಶಕ್ತಿ ವಿಶ್ವದ ಸೃಷ್ಟಿಯಾದಾಗ ಏನಾಗಿತ್ತು ಅದರ ಅಂಕಿಅಂಶವನ್ನು ಕೊಡ್ತಕ್ಕಂಥದ್ರ ಬಗ್ಗೆ ಅದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಈ ವಿಶ್ವದ ಸೃಷ್ಟಿ ಹೇಗಾಯಿತು ಅನ್ನ ಪರೀಕ್ಷೆ ಮಾಡೋದಕ್ಕಾಗಿ ಬಿಗ್ ಬ್ಯಾಂಗ್ ಥಿಯರಿಯನ್ನು ಇಲ್ಲಿ ಇವರು ಏನು ಮಾಡಿದ್ರು ಇದರಲ್ಲಿ ಸ್ವಿಟ್ಜರ್ಲೆಂಡ್ ಫ್ರಾನ್ಸ್ ಗಡಿಯ ಜಿನೀವಾದಲ್ಲಿ ಅದನ್ನು ವ್ಯವಸ್ಥೆ ಮಾಡಿದ್ರು. ಅದಕ್ಕೆ 33,000 crore ಹಣವನ್ನು ಖರ್ಚು ಮಾಡಿದ್ರು. ಅದರಲ್ಲಿ 85 ದೇಶಗಳ ಪಾತ್ರ, 80,000 computer ಅಳವಡಿಕೆ, 1,000 ವಿಜ್ಞಾನಿಗಳ ಪ್ರಯತ್ನ. ಭಾರತದ ಕೊಡುಗೆ 100 crore. APJ ಅಬ್ದುಲ್ ಕಲಾಂರು 100 crore ಕೊಡಿಸಿದ್ರು ಸರ್ಕಾರದ ಕಡೆಯಿಂದ. ತಾವು ಅಲ್ಲಿ ಹೋಗಿ ಆ ಒಂದು ಮಾಡ್ತೀನ ಬಿಗ್ ಬ್ಯಾಂಗ್ ಥಿಯರಿಯ ಒಂದು ಇದನ್ನು ವಿಜ್ಞಾನಿಗಳ ಈ ಒಂದು ಅನ್ವೇಷಣೆಗೆ ಅವರು ಕೂಡ ಸಹಕಾರ ಕೊಟ್ಟು ತಾವು ಹೋಗಿ ಅದನ್ನು ನೋಡಿಕೊಂಡು ಬಂದರು. ಅಲ್ಲಿಗೆ ಅವರು ಭೇಟಿ ನೀಡಿದ್ರು ಅಂತ ಕೂಡ ಪತ್ರಿಕೆಗಳಲ್ಲಿ ದಾಖಲೆ ಬಂದಿತ್ತು. ಇದು ಬೆಂಗಳೂರಿನಿಂದ 7,600 km ದೂರದಲ್ಲಿದೆ ಜಿನೀವಾಗೂ ಬೆಂಗಳೂರಿಗೂ. ಅಂದರೆ ಭೂಮಿಯಲ್ಲಿ ಈ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾದರೆ ವಿಶ್ವದ ಮೇಲೆ ಯಾವ ಗಂಭೀರ ಪರಿಣಾಮಗಳು ಬೀರಬಹುದು ಅಂತಕ್ಕಂಥದ್ರೆ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಏನಾದರೂ ಎಲ್ಲೋ ಏನೋ ಮಾಡೋಕೆ ಹೋಗಿ ಏನಾಗುತ್ತೋ ಏನೋ ಅಂತಕ್ಕಂಥ ಆತಂಕ ವಿಜ್ಞಾನಿಗಳಿಗೆ ಬಂದಿರಬಹುದು. ಇದೆ, ಯಾಕೆಂದ್ರೆ ಭೂಗರ್ಭವನ್ನು ಸ್ಫೋಟ ಮಾಡಿದ್ರೆ ಭೂಮಿಯ ಒಳಗಡೆ 600 feet ಅಂತರದಲ್ಲಿ 27 km ಸರ್ಫೇಸ್ ಅಲ್ಲಿ ಮ್ಯಾಗ್ನೆಟಿಕ್ ಕೊಳವೆ ಮಾರ್ಗಗಳನ್ನು ಅಳವಡಿಸಿ ಅದರಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ಗಳನ್ನ ಸುತ್ತಾಕ್ಬಿಟ್ಟು ಬೆಳಕಿನ ವೇಗದಲ್ಲಿ 3,00,000 km ಸ್ಪೀಡ್ ಅಲ್ಲಿ ಸುತ್ತಾಕ್ಬಿಟ್ಟು ಅದರಲ್ಲಿ ಒಂದು ಕೆಲವು ಕಣಗಳನ್ನ ವಿರುದ್ಧವಾದ ದಿಕ್ಕಲ್ಲಿ ಸುತ್ತಿಸ್ಬಿಟ್ಟು ಪರಸ್ಪರ ಡಿಕ್ಕಿ ಹೊಡೆದಾಗ ಸಂಭವಿಸ್ತಕ್ಕಂಥ ಮಹಾಸ್ಫೋಟ ಇದೆಯಲ್ಲ, ಆ ಮಹಾಸ್ಫೋಟದ ಪರಿಣಾಮ ಭೂಮಿಯ ಮೇಲೆ ಯಾವ ಅಡ್ಡಿ ಪರಿಣಾಮ ಬೀರಬಹುದು ಅಂತಕ್ಕಂಥ ಭಯ ಆತಂಕ. ಇಂಥ ಹುಚ್ಚು ಪ್ರಯತ್ನಗಳು ಬೇಕಾ ಅಂತಕ್ಕಂಥದ್ದು ಇಲ್ಲ ಒಂದು ಕಡೆ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ವಿಜ್ಞಾನಿಗಳ ಬಗ್ಗೆ ಹೇಳ್ತಾರೆ, ಏನೋ ನಾವು ಅದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ, ಅದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ, ಅದೆಲ್ಲ ಮಾಡಿದ್ದೀವಿ. ವಿಜ್ಞಾನಿಗಳು ಶಾಸ್ತ್ರವೇತ್ತಲು ವಿರ್ರ ವಿಘಟಗಾನಿ ಅವ್ರು ಹೇಳ್ತಾರೆ. ವಿಜ್ಞಾನಿಗಳು ಒಂಥರ ಇದರಿಂದ ನಡ್ಕೊಳ್ಳೋದು ಬಿಟ್ಟರೆ, ಹುಂಬತನದಿಂದ ನಡ್ಕೊಳ್ಳೋದು ಬಿಟ್ಟರೆ ಅವರಿಗೆ ಏನು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಸೂರ್ಯನ ತೇಜಸ್ಸು, ಸೂರ್ಯನ ತೇಜಸ್ಸು ಕ್ರಮಮುಘಾತಕ್ಕೇನು, ಸೂರ್ಯನ ತೇಜಸ್ಸು ಕ್ರಮಮುಘಾತಕ್ಕೇನು, ಜೀವರಾಶುಲು ಎನ್ನೋ ನಶಿಯಂಚಿಪ್ಪೇನು. ಶಾಸ್ತ್ರವೇತ್ತಲ ಕದಿ ವಿಜ್ಞಾನಿಗಳಿಗೆ, ಶಾಸ್ತ್ರವೇತ್ತಲ ಕದಿ ಗೋಚರಮು ಕಾಕುಂಡ, ಗೋಚರ ಆಗದೆ ದೈವಮೇ ಗತಿ ಅನಿ ಪ್ರಾರ್ಥನಲು ಜೇಸಿರು. ದೇವರೇ ಗತಿ ಅಂತ ವಿಜ್ಞಾನಿಗಳು ಕೂಡ ದೈವರಿಗೆ ಕೈ ಮುಗಿಯ ಕಾಲ ಮುಂದೆ ಇದೆ ಇದೆ ಅಂತಕ್ಕಂಥದ್ದನ್ನು ಅವರು 500 crore ಅವರು ತಿರುಪತಿಗೆ ಹೋಗಿ ಕೈ ಮುಗಿದು ಬಂದರು ರಾಕೆಟ್ ಲಾಂಚ್ ಮಾಡಿ. ಅದು ಆ ಥರ ಆಗ್ತಿದೆ. ಅದು ಎಲ್ಲೋ ಕುತ್ಕೊಂಡು ಯಾವುದರ ಬಗ್ಗೆನೂ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡದೆ ಇನ್ನೊಂದು ವಿಷಯನ ಯಾರೂ ಟೀಕೆ ಮಾಡಬಾರ್ದು. ಇದು ನನ್ನ ವೈಯಕ್ತಿಕವಾದ ಕಳಕಳಿಯ ಪ್ರಾರ್ಥನೆ. ನೀವು ಬೇರೆ ಕಾಲಜ್ಞಾನದ ಬಗ್ಗೆನೋ ಇನ್ನೊಂದು ವಿಷಯದ ಬಗ್ಗೆನೋ ನಾನು ತಿಳ್ಕೊಂಡಿರೋದಕ್ಕಿಂತಲೂ ಅಗಾಧವಾಗಿ ತಿಳ್ಕೊಂಡಿದ್ದರೆ ದಯವಿಟ್ಟು ನನ್ನ ಟೀಕೆ ಮಾಡಿ, ನನ್ನ ಬಗ್ಗೆ ನನಗೆ ಪ್ರಶ್ನೆ ಕೇಳಿ, ಆನ್ಸರ್ ಮಾಡಿದೆ ನನಗೆ ಗೊತ್ತಿದ್ರೆ. ಅದು ಬಿಟ್ಟುಬಿಟ್ಟು ನೀವು ಒಂದು ವಿಷಯದ ಬಗ್ಗೆ ಏನೇನೋ ತಿಳ್ಕೊಳ್ಳದೆ ಒಂದು ವಿಷಯನ ಟೀಕೆ ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು. ನಾನು ಇದನ್ನು ಸಲಹೆಯಿಂದ ಕೊಡ್ತೀನಿ. ನಾನು ನಾನೇನು ದುರಹಂಕಾರದಿಂದ ಹೇಳ್ತಿರೋ ಮಾತಲ್ಲ, ಇನ್ನೊಂದಲ್ಲ, ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಕಾಲಜ್ಞಾನದಲ್ಲಿ ಹೇಳಿರ್ತಕ್ಕಂಥ ಒಂದೊಂದು ವಿಷಯಗಳು ಇವತ್ತು ವೈಜ್ಞಾನಿಕವಾಗಿ ಘಟಿಸ್ತಾ ಇದೆ. ಇವತ್ತು ಪ್ರಪಂಚದ ಸ್ಥಿತಿ ನೋಡಿ ಏನಾಗಿದೆ. ಹಿಂದೆ ಎಲ್ಲನೂ ಹೇಗಿತ್ತು ಕಾಲ, ಸಮೃದ್ಧವಾಗಿ ಬೆಳೆ ಆಗ್ತಾ ಇತ್ತು, ನೆಮ್ಮದಿಯಾಗಿ ಬದುಕ್ತಾ ಇತ್ತು, ನೆಮ್ಮದಿ ನಿದ್ದೆ ಇತ್ತು,
ಈ ನಿದ್ದೆ ಅನ್ನೋದು ಯಾರಿಗೂ ಅಷ್ಟೊಂದು ಈಸಿಯಾಗಿ ಬರಲ್ಲ. ಇಲ್ಲ, ಆಮೇಲೆ ಇನ್ನೊಂದು ಯುವ ಜನತೆಯಲ್ಲಿ ಒಂದು ಒಂದು ಒಟ್ಟು ಕುಟುಂಬದಲ್ಲಿ ಊರಿನಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಗುರು ಹಿರಿಯರ ಬಗ್ಗೆ ಗೌರವ ಏನಿತ್ತು, ಗೌರವ ಆಯ್ತು, ತಗ್ಗಿ ಬಗ್ಗೆ ನೋಡಿ ಅವರು ಯಜಮಾನ್ ಹೋತಾವ್ರೆ, ಅಣ್ಣವ್ರು ಹೋತಾವ್ರೆ ಅಂತ ಅನ್ಕೊಂಡ ಭಯ ಆಯ್ತು. ಇವತ್ತು ಅಪ್ಪ ಅಮ್ಮ ಬಂದ್ರು ಇಲ್ಲ, ಟೀಚರ್ ಯಾರು ಬಂದ್ರು ಇಲ್ಲ, ಯಾವ್ದಿಲ್ಲೇ ಇಲ್ಲ. ಅವಾಗ ಹೇಳ್ತಿದ್ರು ಗುರುವೇ ನಮಃ ಅಂತ ಅನ್ನ ಆಗಿನ ವಿದ್ಯಾರ್ಥಿಗಳು, ಇವತ್ತಿನ ವಿದ್ಯಾರ್ಥಿಗಳು ಗುರು ಏನ್ ಮಹ, ಗುರುವೇನ್ ನಮಃ ಅಲ್ಲ ಗುರು ಏನ್ ಮಹ ಅನ್ನ ಲೆಕ್ಕಕ್ಕೆ ಇವತ್ತು ಬಂದ್ಬಿಟ್ಟಿದೆ. ಅವಿಧೇಯತೆ ಭಯ ಭಕ್ತಿ ಅಂತಕ್ಕಂಥದ್ದು ಕಾಣೆಯಾಗಿದೆ. ಒಂದು ನಿಮಗೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಇವತ್ತಿನ ಭ್ರಷ್ಟಾಚಾರದ ತಾಂಡವ ಆಡ್ತಿರೋದು ಏನಕ್ಕೆ ಅಂತ ತಗೊಂಡ್ರೆ, ಇವತ್ತಿಗೆ 140 ವರ್ಷಗಳ ಹಿಂದೆ, ಇವತ್ತಿಗೆ ಸರಿಸುಮಾರು 140 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಒಬ್ಬ ಹುಡುಗ ಮೆಟ್ರಿಕ್ಯುಲೇಷನ್ ಎಕ್ಸಾಮ್ ಏನೋ ಕಟ್ಟಿದ್ದ ಅವಾಗ 140 ವರ್ಷಗಳ ಹಿಂದೆ. ಮೆಟ್ರಿಕ್ಯುಲೇಷನ್ ಎಕ್ಸಾಮ್ಗೆ ಕಟ್ಟಿದ್ದ ಹುಡುಗನಿಗೆ ಕೇವಲ 12 ರೂಪಾಯಿ ಅವಾಗೆ, ಎಷ್ಟಿರ್ಬೋದು ಇವತ್ತಿಗೆ ಅದರ ವ್ಯಾಲ್ಯೂ, 120,000 ಆಗ್ಬೋದೇನೋ. 12 ರೂಪಾಯಿ ಫೀಸ್ ತಗೊಂಡು ಬಂದು ಕಟ್ಟಿ ನೀನು ಹಾಲ್ ಟಿಕೆಟ್ ತಗೊಂಡು ಹೋಗಿ ಎಕ್ಸಾಮ್ ಕೂತ್ಕೋಬೇಕಪ್ಪ, ನೀನು 12 ರೂಪಾಯಿ ತಂದು ಕಟ್ಟಿದ್ರೆ ನಿನ್ಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂತ ಅಂದ್ರು. ಆ ಹುಡುಗ ಏನ್ ಮಾಡ್ದ, ಕಾಲಲ್ಲಿ ಚಪ್ಪಲಿ ಇಲ್ಲ, ಬೆಂಗಳೂರು ಬಿಟ್ಟ. ಮೇಸ್ಟ್ 10:30 ಗಂಟೆಗೆ ಈ ಮಾತು ಹೇಳ್ತಿದ್ದಂಗೆ, ನಿನ್ಗೆ ಹಾಲ್ ಟಿಕೆಟ್ ಕೊಡಲ್ಲ, ನಾಳೆ ಬೆಳಗ್ಗೆ 11:30 ಒಳಗೆ ಬಂದು ನೀನು ಫೀಸ್ ಕಟ್ಟಿಬಿಟ್ಟು ಹಾಲ್ ಟಿಕೆಟ್ ತಗೊಂಡೋಗು ಅಂತ. ಹಂಗೆ ಹೇಳ್ತಿದ್ದಂಗೆ ಅವ್ರಿಗೆ ಪರ್ಮಿಷನ್ ಕೇಳ್ಬಿಟ್ಟು, ಸರ್ ತಗೊಂಡು ಬರ್ತೀನಿ ಊರಿಗೆ ಹೋಗಿ ಅಂತ ಹೊರಟಬಿಟ್ಟ. ಕಾಲಲ್ಲಿ ಚಪ್ಪಲಿ ಇಲ್ಲ, ಪೈಜಾಮ, ಒಂದು ಬಿಳಿ ಜುಬ್ಬ, ತಲೆ ಮೇಲೊಂದು ಟೋಪಿ ಹಾಕೊಂಡು ಬೆಂಗಳೂರು ನಗರ ಬಿಟ್ಟ. 65 ಕಿಲೋಮೀಟ್ರು 11:30 ನಡೆಯಕ್ಕೆ ಶುರು ಮಾಡಿದನು, 65 ಕಿಲೋಮೀಟ್ರ್ ನಡ್ಕೊಂಡು ಬಂದ. ನಡ್ಕೊಂಡು ಬರೋ ಅಷ್ಟೊತ್ತಿಗೆ ರಾತ್ರಿ 1 ಗಂಟೆ. 1 ಗಂಟೆ ರಾತ್ರಿಗೆ ಚಿಲಕ ತಟ್ತಾನೆ, ಅಮ್ಮನ ಕೂಗ್ತಾ ಇದ್ದಾನೆ, ಅಮ್ಮ ಅಮ್ಮ ಬಾಗಿಲು ತೆಗೆಮ್ಮ ಬಾಗಿಲು ತೆಗೆಮ್ಮ ಅಂತ ಕೂಗ್ತಾ ಇದ್ದಾನೆ. ಧ್ವನಿ ಕೇಳಿದ ತಾಯಿ ಉಸಿರು ನರ್ವಸ್ ಆಗ್ಬಿಡ್ತಾಳೆ, ಉಸಿರು ನಿಂತದಂಗೆ ಆಗತ್ತೆ. ಮಗ ಕೂಗ್ತಾ ಇದ್ದಾನಲ್ಲ, ಮಗ ಕೂಗ್ತಾ ಇದ್ದಾನಲ್ಲ ಅಂತ ಗೊತ್ತಾಗೋಯ್ತು, ಮಗ ಕೂಗ್ತಾ ಇದ್ದಾನೆ ಅಂತ. ತಾಯಿಗೆ ನಡ್ಕ ಬಂದ್ಬಿಡ್ತು, ಬಾಲ್ ದಡಾರ ಅಂತ ತೆಗೆದು, ಯಾಕಪ್ಪ ಏನೋ ಇಷ್ಟೊತ್ತಲ್ಲಿ ಹೆಂಗ್ ಬಂದು ಎಲ್ಲಿದ್ದೆ ಯಾಕೆ ಬಂದೆ ಇಷ್ಟೊತ್ತಲ್ಲಿ ಏನ್ ಹಿಂಗ್ ಬಗಲ್ ತಟ್ಟಿದೆ ಅಂತ ಕೇಳಿದ್ರು. ಬಸ್ಸುಗಳು ಇಲ್ಲ ಆಗ, ಕಡಿಮೆ, ದಿನಕ್ಕೊಂದು ಬಸ್ ಬಂದ್ರೆ ಬಂತು, ಮಿಸ್ ಆದ್ರೆ ಬಸ್ಸೇ ಇಲ್ಲ. ನಡ್ಕೊಂಡು ಬಂದ್ಬಿಟ್ಟಿದ್ದೇನೆ, ಯಾಕಂದ್ರೆ ಬೆಳಗ್ಗೆ ಫೀಸ್ ಕಟ್ಟಲಿಲ್ಲ ಅಂದ್ರೆ ಮೆಟ್ರಿಕ್ಯುಲೇಷನ್ ಎಕ್ಸಾಮ್ಗೆ ಕೂರ್ಸಲ್ಲ. ಸೀದಾ ಬಂದು ಬಂದಾಗ ತಾಯಿಗೆ ಸೆಕೆ ಕಿತ್ಕೊಂಡ್ಬಿಡ್ತು, ತಂದೆ ಇಲ್ಲ, ತಂದೆ ಇಲ್ಲದ ಮಗ. ಆವಾಗ ಏನಪ್ಪ ಮಾಡೋದು, ನೀನ್ ಹಿಂಗ್ ಬಂದ್ಬಿಟ್ರೆ ನಾನು ಏನೋ ಮಾಡ್ಲಿ, ಎಲ್ಲಿಂದ ತರಲೋ, ಮನೆ ಒಳಗಡೆ ತಿನ್ನಕ್ಕೆ ಇದಿಲ್ಲ, ಏನಪ್ಪ ಮಾಡೋದು ಅಂತಂದಾಗ, ಅಮ್ಮ ಪಕ್ಕದ ಮನೆ ಶೆಟ್ರು ಇದ್ದಾರಲ್ಲ, ಅಂಗಡಿ ಅಂಗಡಿ ಶೆಟ್ರು ಭಾಳ ಒಳ್ಳೆಯವರಲ್ಲ, ಏನಮ್ಮ ಓದೋರ್ಗೆ ಮಕ್ಕಳಿಗೆ ಅಂದ್ರೆ ಏನನ್ನ ಸಪೋರ್ಟ್ ಮಾಡ್ತಾರೆ, ನಾನು ಬರ್ತೀನಿ ಹೋಗಿ ಕೇಳ ನಡಿಯಮ್ಮ ಅಂತ ಅಮ್ಮನ್ನು ಕರ್ಕೊಂಡು ಹೋದ. ಅಮ್ಮನ್ಗೆ ಒಂಥರ ಧೈರ್ಯ ಬಂದಂಗಾಯ್ತು, ನಡಿಯಪ್ಪ ಅಂತ ಹೋಗಿ ಮಧ್ಯರಾತ್ರಿ 1 ಗಂಟೆ ನಂತರ ಸಂದರ್ಭದಲ್ಲಿ ಶೆಟ್ರ ಮನೆ ಬಾಗಿಲು ತಟ್ಟಿದ್ರು. ಆವಾಗ ಅವರು ನಾನು ಇಂಥವ್ರು ಮನೆಯವರು ಅಂತ ಅಂದ್ಬಿಟ್ಟು ಹೇಳಿದಾಗ ಶೆಟ್ರ ಬಾಗಿಲು ತೆಗೆದು, ಯಾಕಮ್ಮ ಇಷ್ಟೊತ್ತಲ್ಲಿ ಏನು ಬಂದ್ರಿ ಅಂತ. ನೋಡಿ ಸ್ವಾಮಿ, 1 ಗಂಟೆ ಒಳಗಡೆ ಮಗ ಬಂದ್ಬಿಟ್ಟು ಕೂಗ್ದ, ನನಗೆ ನರ್ವಸ್ ಆಗೋಗ್ಬಿಡ್ತು, ಫೀಸ್ ಕಟ್ಟಲಿಲ್ಲ ಅಂತಂದರೆ ಅವನಿಗೆ ಎಕ್ಸಾಮ್ ಕೂರ್ಸಲ್ಲ, ಹಾಲ್ ಟಿಕೆಟ್ ಕೊಡಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಶೆಟ್ರೆ 12 ರೂಪಾಯಿ ಫೀಸ್ ಕಟ್ಟಬೇಕು, ಒಂದು 12 ರೂಪಾಯಿ ವ್ಯವಸ್ಥೆ ಮಾಡಿಕೊಡ್ರಿ, ಆದಷ್ಟು ಬೇಗ ವಾಪಸ್ ಕೊಡ್ತೀನಿ ಅಂತ ಇಬ್ರು ಕೇಳಿದ್ರು. ಆಗ ಶೆಟ್ರು 15 ರೂಪಾಯಿ ಕೊಟ್ಟರು, ಬೇಕಾಗಿದ್ದೀನಿ 12 15 ಕೊಟ್ಟರು, 15 ತಂದು ಕೊಡೋಗಮ್ಮ ಪರವಾಗಿಲ್ಲ, 12 ರೂಪಾಯಿ ಫೀಸ್ ಕೊಟ್ಬಿಟ್ಟು 3 ರೂಪಾಯಿ ಅವನ ಜೋಬ್ಗೆ ಇಟ್ಟುಬಿಟ್ಟು ಮಧ್ಯರಾತ್ರಿಯಲ್ಲಿ ಅಷ್ಟೊತ್ತಿಗೆ ಅನ್ನ ಪಾತ್ರೆ ಮೇಲೆ ಇದಿಟ್ಬಿಟ್ಟು ಬೇಯಿಸಿ ಒಂಚೂರು ಅಡುಗೆ ಮಾಡಿ ತಿನ್ನಕ್ಕಿಟ್ಟು ಬುತ್ತಿ ಕೊಟ್ಟು ನಡ್ಕೊಂಬಂದಿದ್ದಲ್ಲ 65 ಕಿಲೋಮೀಟ್ರು ತಿಂದಾದ್ಮೇಲೆ ಒಂದು ಬುತ್ತಿ ಕಟ್ಟಿಬಿಟ್ಟು ಬುತ್ತಿನೂ ಕೊಟ್ಟು ದುಡ್ಡನ್ನ ತೊಗೊಂಡೋಗಿ ಹುಷಾರಾಗಿ ಫೀಸ್ ಕಟ್ಟಿಬಿಟ್ಟು ಎಕ್ಸಾಮ್ ಫೇಸ್ ಮಾಡಪ್ಪ ಅಂದರು. ಆವಾಗ ಟಾರ್ ರೋಡು ಇಲ್ಲ, ಎಂಥದ್ದು ಇಲ್ಲ, ಮಣ್ಣಿಂದ ರಸ್ತೆ, ಬೆಳದಿಂಗಳು, ಆರಾಮಾಗಿ ನಡ್ಕೊಂಡು ಹೊರಟುಬಿಟ್ಟ. ಮತ್ತೆ ಅಗೇನ್ 65 ಕಿಲೋಮೀಟ್ರ್ ನಡ್ಕೊಂಡು ಬೆಂಗಳೂರಿನ ಆ ಕಾಲೇಜ್ ಹತ್ರಕ್ಕೆ ಬರ್ತಾನೆ. ಆ ಕಾಲೇಜಿಗೆ ಬಂದಾಗ 11:30 ಕಟ್ಟಬೇಕು ಅಂತ ಹೇಳಿದರು, 1 ಗಂಟೆ ಆಗೋಗಿತ್ತು. ಪ್ರಿನ್ಸಿಪಾಲು, ನಾನು ನಿನ್ಗೇನು ಹೇಳಿದ್ದು, ವಿತಿನ್ 12 ಒಳಗಾಗಿ ನೀನು ಫೀಸ್ ಕಟ್ಟಬೇಕು ಅಂತ ಹೇಳಿದ್ನ ಇಲ್ಲೋ, ಎಷ್ಟು ಟೈಮು, 1 ಗಂಟೆ ಆಗಿದೆ, ನಾನು ಕಟ್ಸ್ಕೊಳಲ್ಲ, ಹೋಗಿ ಮನೆಗೋಗಿ ಊರಿಗೋಗಿ ನೀನು ಅಂತ ಗದ್ದರ್ಬಿಟ್ರು.
ಎಷ್ಟು ಆಗಿ ನಮ್ಮ ನಾವೇನಾಗಿರ್ತಿದ್ವಿ, ನಮ್ಮ ನಮ್ಮಂತವರಾಗಿದ್ದಿದ್ರೆ ಕೊನೆಗೊಂದು ಒಂದು ಮೂಲೆಯಲ್ಲಿ ಕುತ್ಕೊಂಡು ಬಡೋ ಅಂತ ಹತ್ಕೋತಾ ಇದ್ದ. ಸೋ ಇಷ್ಟು ಪರಿಶ್ರಮ ಪಟ್ಟನಲ್ಲ, ಇದಕ್ಕೆ ವ್ಯಾಲ್ಯೂ ಬರಲಿಲ್ವಲ್ಲ ಅಂತೇಳಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳತಾ ಇದ್ದಿದ್ದು ನೋಡಿದಂತ ಚೀಫ್ ಎಕ್ಸಾಮಿನರ್ ಒಬ್ರು ಆಫೀಸರ್, ಯಾರು ಹೈಯರ್ ಆಫೀಸರ್ ಬಂದವರು, ಯಾಕೆ ಹಿಂಗೆ ಅಳತಾ ಕೂತಿದ್ಯಾ ಅಂತ ಕೇಳಿದ್ರು ಹುಡುಗನ. ಸರ್ ಈ ಥರ ಹಿಂಗಾಯ್ತು ನೆನ್ನೆ ಹಿಂಗೆ ಅಂದರು, ನಾನು ಫೀಸ್ ದುಡ್ಡಿಗಾಗಿ ರಾತ್ರಿ ಹಿಂಗೆ ನಡ್ಕೊಂಡು ಹೊರಟೋಗ್ಬಿಟ್ಟೆ, 1 ಗಂಟೆ ಮನೆಗೆ ತಲುಪದೆ, ಪಕ್ಕ ಶೆಟ್ರನ್ನ ಹಿಂಗೆ ಬರೆಸಿದ್ವಿ ಕೊಟ್ಟರು, ಅದನ್ನ ತೊಗೊಂಬಂದು ಫೀಸ್ ಕಟ್ತೀನಿ ಅಂದರೆ ಕಟ್ಸ್ಕೋತಾ ಇಲ್ಲ ಸರ್ ಪ್ರಿನ್ಸಿಪಾಲು, ದಯವಿಟ್ಟು ನನಗೆ ಎಕ್ಸಾಮ್ ಕೂತ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು ನೀವು ಅಂತಂದ್ಬಿಟ್ಟು ಕೇಳಿಕೊಂಡ. ಅವರು ಹೈಯರ್ ಆಫೀಸರೇ ಒಳಗೆ ಬಂದು ಪ್ರಿನ್ಸಿಪಾಲ್ರಿಗೆ ಕ್ಲಾಸ್ ತೊಗೊಂಡು ಒಬ್ಬರ ಸ್ಥಿತಿಗತಿನ ಅರ್ಥ ಮಾಡ್ಕೊಳ್ತೀರಾ, ಮಾನವೀಯತೆ ಏನಿರಿ ನಿಮ್ಮದು, ಅವ್ರಿಗೊಂದು ಫೀಸ್ ಕಟ್ಟಿಸ್ಕೊಂಡು ಎಕ್ಸಾಮಿಗೆ ಕೂರಿಸ್ರೆ ಕೊಡ್ರಿ ಆಲ್ ಟಿಕೆಟು ಅಂತ ಹೇಳ್ಬಿಟ್ಟು ಧಮಕಿ ಹಾಕ್ಬಿಟ್ಟು ಹೋದರು. ಆ ಆಲ್ ಟಿಕೆಟ್ ತೊಗೊಂಡು ಎಕ್ಸಾಮ್ ಫೇಸ್ ಮಾಡಿ ಆಗಿನ ಮೈಸೂರು ಪ್ರಾಂತ್ಯ, ಕರ್ನಾಟಕ ಅಲ್ಲ, ಆಗಿನ ಮೈಸೂರು ಪ್ರಾಂತ್ಯಕ್ಕೆ ಇಡೀ ರಾಜ್ಯಕ್ಕೆ ನಂಬರ್ 1 ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿ ಅವನೇ. ಅವನು 65 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದು ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ, ಮುದ್ದೇನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಈ ವಿದ್ಯಾರ್ಥಿ. ಅಂಥ ವಿದ್ಯಾರ್ಥಿಗಳಿಗೆ ಆ ಜೀವನದ ಒಂದು ಇದು, ಅವರ ಅರಿವಿತ್ತು, ಕಷ್ಟದ ಇದಿತ್ತು, ಗುರು ಹಿರಿಯರಲ್ಲಿ ಭಕ್ತಿ ಇತ್ತು, ಪ್ರಾಮಾಣಿಕತೆ ಇತ್ತು, ಕಳಕಳಿ ಇತ್ತು. ಇವತ್ತು ಕರ್ನಾಟಕದಲ್ಲಿ ಸುಮಾರು 75-80% ಪೊಲಿಟಿಷಿಯನ್ಸು ಅಪರಾಧಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಚುನಾವಣೆಗಳಿಗೆ. ಇನ್ನೆಂಥ ಸಮಾಜ ನಾವು ನೋಡೋಕ್ಕಾಗುತ್ತೆ? ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅದರ ಲೇಖನ ಬರೆದಿದ್ದಾರೆ, ಭಾಳ ನೋವಾಗುತ್ತೆ. ಅದಕ್ಕೆ ಹೇಳ್ತಾರೆ, ಕಾಲಜ್ಞಾನದಲ್ಲಿ ಭಾಳ ಸ್ಪಷ್ಟವಾಗಿ ಮಾಡಿ ಬರೆದಿದ್ದಾರೆ, ನಾಯಕರನ್ನ ಜನನಾಯಕರನ್ನ ಅಟ್ಟಾಡಿಸ್ಕೊಂಡು ಉಳಿಯ ಕಾಲ ಬರುತ್ತೆ ಅಂತ ಬೆಳೆ ಹೇಳಿದ್ದಾರೆ ಕಾಲಜ್ಞಾನದಲ್ಲಿ. ಅದು ಹತ್ತಿರದಲ್ಲಿ ಇದ್ದಾವೆ ಅಂತ ನನಗನ್ಸುತ್ತೆ ಬರುವಂಥ ಎಲ್ಲ ಸಾಧ್ಯತೆಗಳನ್ನು ಈಗ ನಾವು ಕಾಣ್ತಾ ಇದ್ದೀವಿ. ನಿಜಕ್ಕೂ ಕೂಡ ಅದು ನೋಡಿದಾಗ ನನಗೆ ಭಾಳ ಖುಷಿಯಾಗುತ್ತೆ. ಆ ಒಂದು ನಡ್ಕೊಂಡ್ಬಂದಂಥ ವಿದ್ಯಾರ್ಥಿಯ ಸಂಕಷ್ಟ ಕೇಳಿದ್ರೆ ಇದು ಇನ್ಸ್ಪಿರೇಷನ್ ಆಗಬೇಕು ಇವತ್ತಿನ ವಿದ್ಯಾರ್ಥಿ ಸಮೂಹಕ್ಕೆ. ವಿಶ್ವೇಶ್ವರಯ್ಯನವರು ಅದೆಷ್ಟು ಕಷ್ಟಪಟ್ಟಿದ್ರು ಅಂತ. ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರಕ್ಕಲ್ಲ, ಕರ್ನಾಟಕಕ್ಕಲ್ಲ, ಭಾರತಕ್ಕಲ್ಲ, ವಿಶ್ವಕ್ಕೆ ಮಾದರಿ ಇಂಜಿನಿಯರ್ ಅಂತ ಅನ್ನಿಸ್ಕೊಂಡ್ರು, ಹೆಸರು ಮಾಡಿದ್ರು. ಇವತ್ತು ಎಷ್ಟೋ ಜನ ದೇಶ ವಿದೇಶಗಳಲ್ಲಿ ಓದ್ತಿರ್ತಕ್ಕಂಥ ಇಂಜಿನಿಯರ್ಸು ಇಂಜಿನಿಯರ್ ಕೋರ್ಸ್ ಮುಗಿದ ಮೇಲೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಅವರ ಸಮಾಧಿಗೆ ಚಪ್ಪಲಿಯಲ್ಲಿ ಬಿಟ್ಟು ಬಂದು ಧ್ಯಾನಕ್ಕೆ ಕೂತ್ಕೊಂಡು ಅವರ ಸಮಾಧಿಗೆ ನಮಸ್ಕಾರ ಹಾಕೊಂಡು ಹೋಗೋದನ್ನು ಈಗಲೂ ನೋಡ್ತಾ ಇದ್ದೀನಿ ನಾನು, ಹೋಗ್ತಾ ಇರ್ತೀನಿ ಅವಾಗವಾಗ ಹೋಗ್ತಾ ಇರ್ತೀನಿ. ಅಂದರೆ ದೇವರನ್ನ ಕಾಣ್ತಾ ಇದ್ದಾರೆ ವಿಶ್ವೇಶ್ವರಯ್ಯನಲ್ಲಿ ಅಂತ ಒಂದು ಅವರ ಮಿದುಳಲ್ಲಿ. ಎಂಥ ಮಿದುಳು ಅವ್ರದು, ಆ ಮಿದುಳನ್ನೇನೋ ಇಷ್ಟು ನಾವು ಅವರ ಇದು ಕೊಡಿ ನಾವು ಖರೀದಿ ಮಾಡ್ತೀವಿ ಅಂತ ಕೇಳಿದ್ದು ಉದಾಹರಣೆಗಳನ್ನು ಕೂಡ ನಾವು ಕೇಳಿದ್ವಿ. ಆ ಥರದ ಒಂದು ಭಯ, ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಇದು ಬರಬೇಕು ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಬರಬೇಕು. ಅವರು ಪಟ್ಟ ಕಷ್ಟದ ಮುಂದೆ ಈಗಿನ ವಿದ್ಯಾರ್ಥಿಗಳ ಕಷ್ಟ ಏನೇನೂ ಅಲ್ಲ. ಯಾಕೆಂದರೆ ಏನು ಬೇಕೋ ಫೀಸ್ ಕಟ್ಟಿಸ್ತಾರೆ, ಎಲ್ಲ ಇದು ಮಾಡ್ತಾರೆ. ಆ ಸರಿಯಾಗಿ ಓದಿದ್ರೆ ತಂದೆ ತಾಯಿಗಳಿಗೆ ತುಂಬ ನೋವಾಗುತ್ತೆ. ಇವತ್ತು ಯಾಕೆ ಇಂಥ ವಾತಾವರಣ, ಇದನ್ನು ಯಾರೂ ನೋಡೋರು ಇಲ್ವಾ, ಯಾರೂ ಕೇಳೋರು ಇಲ್ವಾ, ಜನ ಕೊನೆಗೆ ಈಲ್ಡಾಗೋದಲ್ಲಿಗೆ ಏನು ಮಾಡ್ತಾವನೆ ದೇವರು ಅಂತ, ದೇವ್ರೇನು ಮಾಡ್ತಾವನೆ ಇಂಥವೆಲ್ಲ ನಡೀತಾ ಇದೆಯಾ, ದೇವ್ರೇನು ಮಾಡ್ತಾವನೆ ಅನ್ನೋ ಪ್ರಶ್ನೆ ಬಂದಾಗ, ಇವತ್ತು ನೋಡಿ ನೀವು ಯಾವುದೇ ಹಳ್ಳಿಗಳಿಗೆ ಹೋಗಿ ವರ್ಷಕ್ಕೊಂದ್ಸರಿ ಅಥವಾ 2 ಸಾರಿ ದೇವಸ್ಥಾನ ಬಾಗಿಲು ತೆಗಿತಾರೆ, ನಿಮ್ಮ ಅನುಭವ ಇರ್ಬೋದು. ದೇವಸ್ಥಾನಗಳನ್ನ ವರ್ಷದಲ್ಲೇ 2 ಸಾರಿ ಒಂದ್ಸರಿ ಬಾಗಿಲು, ಯಾವುದೋ ಜಾತ್ರೆ ಸಂದರ್ಭ, ಇಲ್ಲಾಂದ್ರೆ ದೇವಸ್ಥಾನದ ಮುಂಭಾಗದ ಜಗಲಿ ಒಳಗಡೆ ಚಕ್ರಭಾರದ ಸ್ಕೆಚ್ ಹಾಕ್ಕೊಂಡು ಚಕ್ರಭಾರ ಆಡೋದು ನೋಡ್ತೀವಿ. ಬೇರೆ ಇನ್ಯಾವ ಚಟುವಟಿಕೆನೂ ನೋಡಲ್ಲ. ಇದ್ದಿದ್ದರಲ್ಲಿ ಇವತ್ತು ನೋಡಬೇಕು ಅಂದರೆ ಹಳ್ಳಿಗಳಲ್ಲಿ ಹಂಗೆ ಆ ಪರಿಸ್ಥಿತಿ ಆ ಥರ ಇದ್ದರೆ ಪೇಟೆಗಳಲ್ಲಿ ಬೆಳಗ್ಗೆ ಉದ್ಯೋಗ ಕೊರಡುವಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು, ಕೆಲಸಗಾರರು, ಸರ್ಕಾರಿ ನೌಕರರು, ಕಳ್ಳರು, ಲಫಂಗರು ಕೂಡ ದೇವ್ರ ನಮಸ್ಕಾರ, ನಾನು ಇವತ್ತು ಕಳ್ಳತನ ಗೊತ್ತಾ ಇದ್ದೀನಿ, ನಾನು ಕಾಪಾಡಬಾರ್ದು, ದೇವ್ರು ಯಾರನ್ನ ಕಾಪಾಡೋದು,